ಅಭಿನಯ ಭಾರತಿ ಮುಖ ಪುಸ್ತಕದ ಎಲ್ಲ ಸ್ನೇಹಿತರೆ ಶ್ರೋತೃಗಳೇ ವಾಚಕರೇ ನಿಮಗೆ ಸ್ವಾಗತ. ಆದರೆ ಇವತ್ತು ಡಾಕ್ಟರ್ ಎಂ ಜಿ ದೇಶಪಾಂಡೆ ಸೇಡಂನಿಂದ ಬರಬೇಕಾಗಿತ್ತು. ಇಷ್ಟೊತ್ತು ತನಕ ಅದರ ಸಲುವಾಗಿ ಬಹಳ ಬಹಳ ಕಟ್ಪಿಟಿಯನ್ನ ಜ್ಯೋತಿಯವರು, ನಾನು, ಅರವಿಂದ್ ಕುಲಕರ್ಣಿ, ವಿ ಟಿ ನಾಯಕರು ಎಲ್ಲರೂ ಕೂತುಕೊಂಡು ಪ್ರಯತ್ನ ಮಾಡಿದೀವಿ. ಆದರೆ ಅದು ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ ಗೊತ್ತಿಲ್ಲ. ಆ ಉಪೋಸ್ಟ್ ಅವ್ರು ಮಾಡಿದ್ದು ನಾವು ಅಪ್ರೂವ್ ಮಾಡ್ತೀವಿ, ಅವ್ರು ಬರಬೇಕು, ಅದು ಯಾಕಾಗ್ತಾ ಇಲ್ಲ ನಮಗೂ ಗೊತ್ತಿಲ್ಲ. ಆದರೆ ಕಾರಣಗಳನ್ನ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಇದು ಸಮಯವಲ್ಲ. ಅದಕ್ಕಾಗಿ ನಾನೇನು ಮತ್ತೆ ಅದನ್ನು ಟೈಪ್ ಮಾಡ್ಕೋತ ಕೂಡಬೇಕಲ್ಲ, ಅದಕ್ಕೆ ನಾವೇ ಲೈವ್ ಆಗಿ ಹೋಗಿ ಹೇಳಿಬಿಟ್ರಾತು. ಅವರು ಡಾಕ್ಟರ್ ದೇಶಪಾಂಡೆ ಅವರು ಈ ರಿಯಲೈಸ್ ಇಟ್ ಈಸ್ ಟೆಕ್ನಿಕಲ್ ಪ್ರಾಬ್ಲಮ್ ಆಟ್ ಈಸ್ ಹೌಸ್ ಇನ್ ಸೇಡಮ್. ಸೊ ಹೀ ಟೋಲ್ಡ್ ಮೀ ದಟ್ ಗಿವ್ ಮೀ ಎನಿ ಅದರ್ ಡೇಟ್, ಐ ವಿಲ್ ಸರ್ಟನ್ಲಿ ಡೂ ಇಟ್ ಅಂತ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಇವತ್ತಿಗೆ ಈ ಪ್ರಸಾರವನ್ನು ಮೊಟಕುಗೊಳಿಸ್ತಾ ಇದ್ದೀವಿ. ಹಾ, ಇನ್ನು ನಾವು ಏನಾದರೂ ಮಾತಾಡಬಹುದಾಗಿತ್ತೋ ಏನೋ, ಆದರೆ ಅದು ನನ್ನ ರಂಗ ಪಯಣ ಆಗುವುದಿಲ್ಲ. ವಿಷಯ ಸುಮ್ಮನೆ ಅದು ಮಾತನಾಡಿದ ಹಾಗೆ ಆಗ್ತದೆ. ಅದಕ್ಕೆ ಮತ್ತೆ ನಾವು ನಾಳೆ ಮುಂಜಾನೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿತ್ ಅಭಿನಯ ಭಾರತಿ ಕಲರ್ಸ್ ಆಫ್ ದ ಥಿಯೇಟರ್ ರಂಗಭೂಮಿಯ ರಂಗುಗಳಿಗೆ ನಾವು ಆವಾಗ ಭೇಟಿಯಾಗೋಣ, ಥಿಯೇಟರ್ ನೀರಿಗೆ ಭೇಟಿಯಾಗೋಣ. ನಂತರ ಸಾಯಂಕಾಲ 5:00 ಡಾಕ್ಟರ್ ಕೃಷ್ಣಕಟ್ಟಿಯವರ ಸಪ್ತಾಹದ ವಾಚನ ಸಪ್ತಾಹದ ನಾಳೆ ಕೊನೆಯ ದಿನ, ಅದು ಯಾವ ಅಧ್ಯಾಯವನ್ನು ಓದ್ತಾರೋ ಅದನ್ನು ಕೇಳೋಣ. ನಾಳೆದಿನಿಂದ ಗುಂಡಣ್ಣ, ಸಿ ಗುಂಡಣ್ಣ, ಚಿಕ್ಕಮಗಳೂರು ಗುಂಡಣ್ಣ ಅವರು ಇದನ್ನ ಓದ್ತಾ ಇದ್ದಾರೆ. ಸುಪ್ರಸಿದ್ಧ ನಟ, ಧಾರಾವಾಹಿ ನಟ ಮತ್ತು ವೆರಿ ಗುಡ್ ರಂಗಕರ್ಮಿ ಅವರು ಇದನ್ನ ಓದ್ತಾ ಇದ್ದಾರೆ. ನಾವು ನೀವು ಕೂಡಿ ಅದನ್ನ ಬುಧವಾರ ಕೇಳೋಣಂತ. ಅಲ್ಲಿವರೆಗೆ ಈಗ ಸದ್ಯಕ್ಕೆ ವಿರಾಮವನ್ನು ಹೇಳ್ತೀವಿ. ನಮಸ್ಕಾರ. ತೊಂದರೆಯಾದದ್ದಕ್ಕೆ ನಾನು ವಿಷಾದಿಸ್ತೇವೆ. ಆದರೆ ತಾಂತ್ರಿಕ ತೊಂದರೆಗಳು ನಮ್ಮ ಕೈಯಲ್ಲಿಯೂ ಇಲ್ಲ, ಏನು ಮಾಡೋದು ಅಂತ ಬರ್ತದೆ. ಈಗ ನಾನು ಮಾತನಾಡಬೇಕಂದ್ರೆ ಒಂದು 10-15 ವಿಷಯಗಳ ಪಟ್ಟಿಯನ್ನು ನನ್ನ ಹತ್ರ ಇದೆ. ಈಗ ಯಾಕಂದ್ರೆ ನಾವು ಬೇರೆ ಬೇರೆ ಕಾರಣಕ್ಕಾಗಿ ಲೇಖನಗಳನ್ನು ಅದು ಇದು ಬರೆಯೋ ಕಾರಣಕ್ಕಾಗಿ ಅಷ್ಟು ರೆಡಿ ಇರ್ತದೆ. ಆದರೆ ಈಗ ಇಷ್ಟೆಲ್ಲ ಆದಾಗ ಇದು ಯಾಕೆ ಮತ್ತು ಅವರು ಡೇಟನ್ನು ಕೇಳಿದಾಗ ನಮಗೂ ಏನು ಹೇಳಿಕ್ ಬರೋದಿಲ್ಲ. ಆಯ್ತು ರೀ ಡಾಕ್ಟರ್ ದೇಶಪಾಂಡೆ ಅವರ, ಮತ್ತು ಮುಂದೆ ನಿಮಗೆ ನಮಗೆ ಇಬ್ಬರಿಗೂ ಸೂಟೇಬಲ್ ಆಗುವಂಥ ಡೇಟ್ಗಳನ್ನು ಕೊಟ್ಟಾಗ ಮಾಡೋಣ ಅಂತ ಹೇಳಿ ನಾಳೆ ಮಂಗಳವಾರ ಅಭಿನಯ ಭಾರತಿ ಇಂಗ್ಲಿಷ್ ಚಾನಲ್ ಫಾರ್ ಅಭಿನಯ ಭಾರತಿ ಫಾರ್ ವರ್ಲ್ಡ್ ಥಿಯೇಟರ್ ಅನ್ನುವ ಶೀರ್ಷಿಕೆ ಅಡಿ ಒಳಗೆ ಡಾಕ್ಟರ್ Thank you.